ಕೆಎಂಸಿ ಆಸ್ಪತ್ರೆ ವಿದ್ಯಾರ್ಥಿಗಳು ಮತ್ತು ಮಂಗಳೂರು ನಗರ ಸಂಚಾರಿ ಪೊಲೀಸ್ ಅಧಿಕಾರಿಗಳಿಂದ ಸಂಚಾರಿ ನಿಯಮಗಳನ್ನು ಪಾಲಿಸಿ ಎಂಬ ಸಂದೇಶವನ್ನ ಸಾರುವ ಪ್ರಹಸನ ಮಂಗಳೂರಿನ ಫಾರಂ ಪಿಜ್ಜಾ ಮಾಲ್ ನಲ್ಲಿ ನಡೆಯಿತು। केएमसी आस्पत्रिया विद्यार्थिगळु मत्तु संचारी पोलीस अधिकारिगळु मुखाभिनय मत्तु प्रहसनद मूलक निर्दिद्द जनरिगे संचार नियम पालिसदिद्दरे आगुव परिणामवन्न मनमुट्टुवंते तिळिसिदरु। भाई हम हैं राह चालक, हम अपना रास्ता खुद बनाते। मैं हूँ हेलमेट, दो व्हीलर वाले मेरा उपयोग करें। अबे हट, अगर दो व्हीलर चलाते समय तेरा उपयोग करूंगा तो स्टाइल कैसे मारूंगा। ಈ ವೇಳೆ ಮಾತನಾಡಿದ ಸಂಚಾರಿ ಪೊಲೀಸ್ ಎಎಸ್ಐ ಸಂತೋಷ್ ಪಡೇಲ್ ಪ್ರತಿಯೊಬ್ಬರು ಸಂಚಾರಿ ನಿಯಮವನ್ನ ಪಾಲಿಸಬೇಕು, ಯಾಕೆಂದ್ರೆ ಇತ್ತೀಚೆಗೆ ಶುರುವಾದ ಕಿಕಿ ಚಾಲೆಂಜ್ ಗೆ ಯುವಕರು ಮಾರು ಹೋಗಿದ್ದಾರೆ। ಮಂಗಳೂರಿನಲ್ಲಿ ಶನಿವಾರದಂದು ಡ್ರಿಂಕ್ ಅಂಡ್ ಡ್ರೈವ್ ಹೆಚ್ಚಾಗುತ್ತಿದೆ ಅಂತು ಹೇಳಿದ್ರು। ಡ್ರಂಕ್ ಅಂಡ್ ಡ್ರೈವ್ ಈ ಡ್ರಂಕ್ ಅಂಡ್ ಡ್ರೈವ್ ಇಡ್ಕೊಂಡ ಪ್ರತಿ ಸರ್ತಿಲ್ಲ ನಮಕ ಶನಿವಾರ ಐತಾರನೆ ನಂಕು ಪೋಯರ್ನ ಅಪೂಜಿ ನಮ್ಮ ಕರೆಕ್ಟ್ ಆದ ಇತ್ತುದು ನಂಕೊಂಜಿ ಬಿದೈ ಪೋಯರ್ ಆವಂದಿನ ಪರಿಸ್ಥಿತಿ ನಮ ಕುಡ್ಲಡುಂಡು ಆಯನಾ ತಿಂಗಳು ಏತು ಪೊಲೀಸ್ ತಕ್ಕಳಿ ಇಂದು ಮಲ್ತುಂಡಲ್ಲ ನಮ್ಮ ಆಯನಾ ತೈಕು ಜನಕ್ಕಳು ಸಪೋರ್ಟ್ ಕೊರ್ಪುನ ಭಾರಿ ರ್ಯಾರ್ ಆಂಡ ನಮ್ಮ ಶನಿವಾರ ಐತಾರ ಜಿಂಜ ದಿನ ನಂಕು ಡ್ರಂಕ್ ಅಂಡ್ ಡ್ರೈವ್ ಬಗ್ಗೆ ನಮ್ಮ ಚೆಕ್ ಮಲ್ತುಂದಿಲ್ಲ ಆಂಡ ಕುಡ್ಲಡು ಡ್ರಂಕ್ ಅಂಡ್ ಡ್ರೈವ್ ದ ಮೈನ್। ನಂತರ ಮಾತನಾಡಿದ ಕೆಎಂಸಿ ಆಸ್ಪತ್ರೆಯ ಎಮರ್ಜೆನ್ಸಿ ಮೆಡಿಸಿನ್ ವಿಭಾಗದ ವೈದ್ಯರಾದ ಡಾಕ್ಟರ್ ಜಿದು ರಾಧಾಕೃಷ್ಣನ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ನಮ್ಮ ದೇಶದಲ್ಲಿ ದಿನಕ್ಕೆ 17 ಜನ ಸಾವನ್ನಪ್ಪುತ್ತಿದ್ದಾರೆ। ಇದರಲ್ಲೂ ಯುವಕರು ಹೆಚ್ಚಾಗಿ ಸಾವನ್ನಪ್ಪುತ್ತಿರುವುದು ಭಾರತ ದೇಶದ ದುರದೃಷ್ಟಕರ ಸಂಗತಿ, ಇದನ್ನು ತಡೆಯಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಎಂದರು। All of us know about the road safety, road death, the road traffic accident deaths is one of the leading causes of death in India, not only in India, throughout the world. And according to WHO, that is World Health Organization, every hour 17 deaths happen. That's a big number, and most of this deaths is within the age group of 20 to 40 years of age. That means the youngsters, you know, who is the future of our society. ಜೊತೆಗೆ ಕೆಎಂಸಿ ವಿದ್ಯಾರ್ಥಿ ತಂಡದ ನಾಯಕಿ ಶಿವಾಂಗಿನಿ ಮಾತನಾಡಿ ಜನತೆಗೆ ಮನದಟ್ಟು ಮಾಡಲು ನಾಟಕ ಅಥವಾ ಪ್ರಹಸನ ಒಂದು ಉತ್ತಮ ವೇದಿಕೆ, ಅದರಿಂದ ಪ್ರಹಸನದ ಮೂಲಕ ನಾವು ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದೇವೆ ಎಂದರು। There are so many aspects to this issue, like there is road rage, there is bike accidents, car accidents, pedestrian accidents, and covering all of that in one play is it is the best way to tell people about it all, and that's why we convey our message through street plays. And I think everybody should know about road safety because as sir already said, there are 17 deaths occurring every hour, and what a waste of lives. ಈ ಸಂದರ್ಭದಲ್ಲಿ ಕೆಎಂಸಿ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಆನಂದ್ ವೇಣುಗೋಪಾಲ್, ಪಿಆರ್ಒ ರಾಕೇಶ್, ಸಂಚಾರಿ ಪೊಲೀಸ್ ಅಧಿಕಾರಿಗಳು, ಕೆಎಂಸಿ ಆಸ್ಪತ್ರೆಯ ವಿದ್ಯಾರ್ಥಿಗಳು ಸೇರಿದಂತೆ ಮತ್ತಿತರರು ಹಾಜರಿದ್ದರು। ಪವನ್ ಕಾಚ್ಮಡ್ಕ, ವಿಪೋ ನ್ಯೂಸ್, ಸ್ಟಂಟ್ ಪೋಸ್ಟ್, 7 ಮಂಗಳೂರು।